ಆರೇಳು ನಿಮಿಷ ಹಿಂಗೆ ರೋಸ್ಟ್ ಆದ ತನಕ ಬ್ರೌನ್ ಕಲರ್ ಬರೋದಕ್ಕೆ ಹೊರಿಬೇಕು ಸರ್. ಅವರು ಎಲ್ಜಿಂಗ್ ಪೌಡರ್ ಅಂತ ಕೇಳಿದ್ರಲ್ಲ. ಹೌದು ಸರ್, ಎಲ್ಜಿಂಗ್ ಬಗ್ಗೆ ಸಿಕ್ಕಾಪಟ್ಟೆ ಡೌಟ್ ಇತ್ತು. ಇದು ಎಲ್ಜಿಂಗ್ ಅಂತ ಹೇಳಿದ್ನಲ್ಲ, ಇದರಲ್ಲೇ ಎಲ್ಜಿಂಗ್ ಪೌಡ್ರ್. ಇದೊಂದು ಆರೇಳು ನಿಮಿಷ ಹುರಿದಿದೆ ಅಲ್ಲ, ಅವ ಬಿಸಿ ಕಾವಿಗೆ ಅದು ಕೆಲವೊಂದು ಇದು ರೋಸ್ಟ್ ಆಗಿಲ್ಲ. ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಗೊತ್ತಾಗಿರ್ಬೋದು ನಾವು ಮೈಸೂರಲ್ಲಿದ್ದೀವಿ, ನಾಗೇಂದ್ರ ಭಟ್ರ ಕಿಚನ್ ಹತ್ರ ಇದ್ದೀವಿ. ಒಳ್ಳೊಳ್ಳೆ ರೆಸಿಪಿ ತೋರಿಸಿ, ಹಾಗೆ ತಿಳಿಸಾರಿನ ಪುಡಿಯ ರೆಸಿಪಿ ಕೂಡ ತೋರಿಸಿದರು ನಾಗೇಂದ್ರ ಭಟ್ರು. ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ನಾಗೇಂದ್ರ ಭಟ್ರು ಇವತ್ತು ಮದುವೆ ಮನೆಯ ಇನ್ನೊಂದು ಪುಡಿ ತೋರಿಸ್ತಾ ಇದ್ದಾರೆ. ಅದು ಯಾವ ಪುಡಿ ಅಂತ ಅವರೊಟ್ಟಿಗೆ ಮಾತಾಡಿ ತಿಳ್ಕೊಳ್ಳೋಣ. ಒಳಗಡೆ ರೆಡಿ ಆಗ್ತಾ ಇದ್ದಾರೆ, ಹೋಗಿ ನೋಡೋಣ. ನಿಮಗೂ ತೋರಿಸ್ತೀವಿ ಆ ರೆಸಿಪಿ, ಬನ್ನಿ. ಸರ್ ನಮಸ್ಕಾರ. ಆರಾಮಿದ್ದೀವಿ ಸರ್, ಹೇಗಿದ್ದೀರಿ? ತುಂಬಾ ದಿನ ಆದ್ಮೇಲೆ ಭೇಟಿ. ಹೌದೌದು, ಅದೇ ನಮ್ಮ ವೀಕ್ಷಕರಿಗೆ ನಿಮ್ಮ ತಿಳಿಸಾರಿನ ಪುಡಿ ತುಂಬಾ ಇಷ್ಟ ಆಗಿದೆ. ಅದೇ ರೀತಿ ಸಿಕ್ಕಾಪಡೆ ಕಾಮೆಂಟ್ಸು ಈ ಮದುವೆ ಮನೆ ಶೈಲಿಯಲ್ಲಿ ನಮಗೆ ಪುಡಿಗಳು ತೋರಿಸಿ ಅಂತ, ಅದನ್ನೇ ನಾನು ಪುಡಿ ತೋರಿಸಿ ಅಂತ ಹೇಳಿದ್ರಿ, ಬಂದ್ಬಿಟ್ಟಿದ್ದೀನಿ. ಯಾವ ಪುಡಿ ಸರ್? ಈಗ ಸಾಂಬಾರ್ ಪುಡಿ ಫಸ್ಟ್ ತೋರಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಅಂದ್ರೆ ಈಗ ಸಾಂಬಾರ್ ಪುಡಿಗೆ ಬೇಕಾದ ಎಲ್ಲ ಇಂಗ್ರೀಡ್ ಇಟ್ಕೊಂಡಿದ್ರ? ಏನೇನು ಬೇಕು ಸರ್ ಇದಕ್ಕೆ? ಸರ್ ಮೊದಲಿಗೆ ಎಣ್ಣೆ, ಆಮೇಲೆ ಎಲ್ಜಿಂಗು. ಎಲ್ಜಿಂಗ್ ಅಂದ್ರೆ ಏನು ಕೇಳ್ತಾ ಇದ್ರು, ಅದು ಇಟ್ಟಿದ್ದೀನಿ ನೋಡಿ ಪ್ಯಾಕೆಟ್. ಕೆಲವರು ಎಲ್ಜಿಂಗ್ ಅಂದ್ರೆ ಏನು ಅಂತ ನನಗೂ ಫೋನ್ ಬಂದಿತ್ತು. ಹೌದೌದು, ಎಲ್ಜಿಂಗ್. ಆಮೇಲೆ ಇದರಲ್ಲೇ ಪೌಡ್ರ್ ಬರುತ್ತೆ, ಆಮೇಲೆ ಹಾಲಿಂಗು ಬರುತ್ತೆ ಮೆತ್ತಗಾಗಿರುವಂಥದ್ದು. ಓಕೆ. ಆಮೇಲೆ ಮೆಂತ್ಯ, ಕಾಳುಮೆಣಸು. ಮೆಂತ್ಯ ಒಂದು 25 ಗ್ರಾಮು, ಕಾಳುಮೆಣಸು ಒಂದು 50 ಗ್ರಾಮು, ಕಡಲೆಬೇಳೆ 150 ಗ್ರಾಮು, ಉದ್ದಿನಬೇಳೆ 150 ಗ್ರಾಮು, ಚಕ್ಕೆ ಒಂದು 10 ಗ್ರಾಮು, ಜೀರಿಗೆ ಒಂದು 150 ಗ್ರಾಮು, ಗಸಗಸೆ 50 ಗ್ರಾಮು, ಅರಿಶಿನ ಪುಡಿ ಅದಕ್ಕೆ ತಕ್ಕಷ್ಟು ಹಾಕ್ತೀವಿ, ಕರಿಬೇವು, ಧನಿಯಾ 150 ಗ್ರಾಮು, ಗ್ರೀನ್ ಧನಿಯಾ ನೋಡಿ ಸೂಪರ್ ಆಗಿದೆ, ಗುಂಟೂರು ಒಂದು 50 ಗ್ರಾಮು, ಆಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ 1/2 ಕೆಜಿ. ಹೌದು ಶುರು ಮಾಡೋಣ ಸರ್. ಹ್ಞೂ ಸರ್, ಎಣ್ಣೆ ಹಾಕ್ತಾ ಇದ್ದೀನಿ, ಒಲೆ ಹಚ್ಚಿದೆ, ಒಂದು ಅಂದಾಜ ನೋಡ್ಬೋದು. ಯಾಕಂದರೆ ಇದು ಹುರಿಯುವಷ್ಟೇ ಹಾಕೋಬೇಕು, ಜಾಸ್ತಿ ಹಾಕ್ಬಿಟ್ರೆ ಪುಡಿ ಮಾಡೋಕ್ಕಾಗಲ್ಲ. ಇಲ್ಲ ಈ ಬಾಂಡೆಲ್ಲ ಹುರಿಬೇಕು, ಸ್ಟೀಲ್ ಬಾಂಡೆಲ್ಲಿ ಹುರಿದ್ಬಿಟ್ರೆ ಕೆಲವು ಕಡೆ ಸೀದೋಗುತ್ತೆ, ಈ ಥರ ಎಲ್ಲ ಕಪ್ಪಾಗ್ಬಿಡುತ್ತೆ. ಸರ್ 25 ಗ್ರಾಮ್ ಎಲ್ಜಿಂಗು. ಎಲ್ಜಿಂಗು 25 ಗ್ರಾಮು. ಸರ್ ಇದು ರೋಸ್ಟ್ ಆಗ್ತಾ ಇದೆ. ಹಾಂ ಸರ್. 25 ಗ್ರಾಮ್ ಮೆಂತೆ ಹಾಕ್ತಾ ಇದ್ದೀನಿ. 25 ಗ್ರಾಮ್ ಮೆಂತೆ, ಓಕೆ. ಇದು ಎಷ್ಟು ಕೆ ಜಿ ಪೌಡ್ರ್ ಆಗುತ್ತೆ ಸರ್? ಇದು 1/4 ಕೆಜಿ ಆಗುತ್ತೆ. 1/4 ಕೆಜಿ ಪೌಡ್ರಿಗೆ. ಸರ್ ಕಾಳುಮೆಣಸು ಹಾಕ್ತಾ, ಕಾಳುಮೆಣಸು 50 ಗ್ರಾಮ್. ಓಕೆ. ಸರ್ ಎಣ್ಣೆ ತುಂಬ ಕಮ್ಮಿ ಇರಬೇಕು, ಇದು ಇಷ್ಟು ಹೊರಿಯೋಕ್ಕಷ್ಟೇ, ಯಾಕೆಂದರೆ ಆಮೇಲೆಲ್ಲ ಪೌಡ್ರ್ ಆಗಲ್ಲ, ಇನ್ನೊಂದು ಮಿಕ್ಸಲ್ಲಿ ಇದಾಗಬಿಡುತ್ತೆ. ಅಲ್ಲ ಹೌದು, ಈ ಕಾಳುಮೆಣಸು ಹಿಡಿತಾ ಇದೆ. ಕಡಲೆಬೇಳೆ 150 ಗ್ರಾಮು. ಸೌಂಡ್ ಬರ್ತಾ ಇದೆಯಾ ಸರ್? ಹೌದೌದು, ಸೌಂಡ್ ಬರ್ತಾ ಇದೆ ಸರ್, ಹಿಡಿತಾ ಇದೆ. 150 ಗ್ರಾಮ್ ಕಡಲೆಬೇಳೆ. ಕಡಲೆಬೇಳೆ, ಉದ್ದಿನಬೇಳೆ 150 ಗ್ರಾಮ್. ಉದ್ದಿನಬೇಳೆ 150 ಗ್ರಾಮ್. ಹೌದು. ಒಂದು 10 ಗ್ರಾಮ್ ಚಕ್ಕೆ. 10 ಗ್ರಾಮ್ ಚಕ್ಕೆ. ಹ್ಞೂ. 6-7 ನಿಮಿಷ ಹಿಂಗೆ ರೋಸ್ಟ್ ಆದ ತನಕ ಬ್ರೌನ್ ಕಲರ್ ಬರೋ ತನಕ ಹುರಿಬೇಕು. ಹಾಂ, ಬ್ರೌನ್ ಕಲರ್ ಬರಬೇಕು ಸರ್. ಹೌದು ಸರ್. ಈಗ ಕರಿಬೇವು ಹಾಕ್ತಾ ಇದ್ದೀನಿ ಮಧ್ಯಾಹ್ನ. ಕರಿಬೇವು. ಅರ್ಧ ಸಾಂಬಾರ್ ಸ್ಮೆಲ್ಲು ಇಲ್ಲಿ ಹುರಿದಾಗಲೇ ಗೊತ್ತಾಗುತ್ತೆ ಸರ್. ಚೆನ್ನಾಗಿ ಹುರಿದಾಗಲೇ ಇದು ಒಂದು ಪರಿಮಳ, ಒಳ್ಳೆ ಪರಿಮಳ. ಇವರಂತೂ ಇಲ್ಲೇ ಇರ್ತಾರೆ, ಕಳಸರಿ ಸೋರ್ಸಿದೆ, ನಮ್ಮ ಕೂಡ ನೋಡ್ಕೊಳ್ಳೋರು. ಇವರು ನಮ್ಮ ಹೆಡ್ ಕುಕ್ಕೇನೆ. ಇವರು ಒಂದು ಕಡೆ ಎಲ್ಲ 4,000 ಜನ ಇದ್ರು ಅಡುಗೆ ಮಾಡ್ಕೊಂಬರ್ತಾರೆ. ಇವನು ನಮ್ಮ ಅಸ್ಟೆಂಟ್ ಇಲ್ಲಿ ನೋಡ್ಕೊಂಡು ಗೋಡನು ಎಲ್ಲರಿಗೂ. ಇವನೇ ಇಲ್ಲಿ ಇನ್ಚಾರ್ಜು, ಎಲ್ಲ ಪಾತ್ರೆ ಗೀತ್ರೆ ನಮ್ದು ಏನೇ ಅದು ತೆಗೆದು ಮಾಡೋದು. ಇನ್ನೂ ಕೆಲವರೆಲ್ಲ ಇದಾರೆ, ಇಲ್ಲಿ ಒಳಗಡೆ ಇದ್ದಾರೆ. ಹಾಂ, ಇನ್ನೂ ಇದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಹಾಂ ಹೌದು. ಅಲ್ಲ ಆ್ಯಕ್ಚುಲಿ ಮುಗಿದಾದ್ಮೇಲೆ ನೀವು ಬಂದಿದ್ದು, ಯಾಕೆಂದ್ರೆ ಅವ್ರು ಇದೆಲ್ಲ ಇದ್ದಾಗಂದ್ರೆ ಇಲ್ಲೇ ಬಂದು ಎತ್ಬಿಡ್ತಾರೆ ಕೆಲಸ ಮಾಡಬೇಕು. ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ 150 ಗ್ರಾಮ್ ಜೀರಿಗೆ. 150 ಗ್ರಾಮ್ ಜೀರಿಗೆ. ಸರ್ 150 ಗ್ರಾಮ್ ಧನಿಯಾ. 150 ಗ್ರಾಮು ಧನಿಯಾ. ಹ್ಞೂ.
ಸರ್ ಧನಿಯಾ ಹೊರದು ಬರ್ತಾ ಇದೆ ಒಂದು 75% ಆ ಟೈಮಲ್ಲಿ ಕುಂಟೂರ್ ಹಾಕ್ಬೇಕು ಫಸ್ಟ್ ಇನ್ನು ಕೆಲವರು ಬ್ಯಾಡ್ಗೆ ಉಪಯೋಗಿಸದೆ ಇದು ಮಾಡ್ಕೊಂಡಿದ್ರೆ 100 ಗ್ರಾಮ್ ಗುಂಟೂರು ಸಾಕು ಯಾಕಂದ್ರೆ ಇದು ಗುಂಟೂರು ಖಾರ ಅಲ್ವಾ ಸರ್ ಬ್ಯಾಡ್ಗೆ ಮೆಣಸಿಗೆ ಹಾಕ್ತೇವೆ 1/2 ಕೆಜಿ ಇದೊಂದು 6-7 ನಿಮಿಷ ಹುರಿದಿದೆ ಇದಕ್ಕೂ ತಿಳಿಸಾರಿನ ಪುಡಿ ಮಾಡಿದ್ರಲ್ಲ ಸರ್ ಏನು ಡಿಫ್ರೆನ್ಸ್ ಸರ್ ತಿಳಿಸಾರು ಪುಡಿಗೆ ಬರೀ ಮೆಂತ್ಯ ಸ್ವಲ್ಪ ಕಾಳು ಮೆಣಸು ಉದ್ದಿನ ಬೇಳೆ ಜೀರಿಗೆ ಧನಿಯಾ ಬ್ಯಾಡಿಗೆ ಮೆಣಸು ಗುಂಟೂರು ಕರಿಬೇವು ಅಷ್ಟೇ ಇದಕ್ಕೆ ಉದ್ದಿನ ಬೇಳೆ ಕಡಲೆಬೇಳೆ ಎಲ್ಲ ಆ್ಯಡ್ ಆಗತ್ತಲ್ಲ ಸೊ ಸಾಂಬಾರು ಪುಡಿಗೆ ಒಂದು ಘನತೆ ಸರ್ ಮದುವೆ ಮನೆಯಲ್ಲೂ ಇದೇ ಥರ ಇದೇ ಥರ ಹೌದು ಸರ್ ಅವರು ಎಲ್ಜಿಂಗ್ ಪೌಡ್ರ್ ಅಂತ ಕೇಳಿದ್ರಲ್ಲ ಹೌದು ಸರ್ ಎಲ್ಜಿಂಗ್ ಬಗ್ಗೆ ಸಿಕ್ಕಾಪಟ್ಟೆ ಡೌಟ್ ಇತ್ತು ಇದು ಎಲ್ಜಿಂಗ್ ಅಂತ ಹೇಳಿದ್ನಲ್ಲ ಇದರಲ್ಲ ಎಲ್ಜಿಂಗ್ ಪೌಡ್ರು ಇದು ಪೌಡ್ರು ಹಾಂ ಸರ್ ಇದು ಪೌಡ್ರು ಆಮೇಲೆ ಹಾಲಿಂಗು ಅಂತ ಹೇಳ್ತೀವಲ್ಲ ಇದು ಮೆಲ್ಟ್ ಆಗಿ ಬರುತ್ತೆ ಇಲ್ಲಿ ಇದು ಹಾಲಿಂಗು ಅದ್ಯಾವ ಬ್ರ್ಯಾಂಡ್ ಸರ್ ಅದು ಎಲ್ಲ SSP ನಮ್ಮಲ್ಲಿ ಇದು ಇದು ಬಂದು LG ಹೌದು ಇನ್ನೂ ಸ್ಪೆಷಲ್ ಹಾಲಿಂಗ್ ಇದೆ ಎಲ್ಲರೂ ತರಿಸಲ್ಲ ಕೆಜಿನೇ 16,000 ರೂಪಾಯಿ ಇದೆ ಹಾಲಿಂಗ್ ಇವಾಗ ಇದೆಲ್ಲ ಹಾಕಿದ್ಮೇಲೆ ಒಂದಷ್ಟು ಇದೊಂದು 10 ನಿಮಿಷ ಉರಿಬೇಕು ಹಾಂ 10 ನಿಮಿಷ ಸರ್ ಗಸಗಸೆ ಹಾಕ್ತಾ ಇದ್ದೀನಿ ಒಂದು 10 ನಿಮಿಷ ಉರಿದಾಯ್ತು ಈಗ ಗಸಗಸೆ ಒಂದು 25 ಗ್ರಾಮ್ ಗಸಗಸೆ ಹಾಕ್ತಾ ಇದ್ದೀನಿ ಅಲ್ಲಿ ಬಗ್ಸ್ಬಿಡು ತೋರಿಸ್ಬಿಡು ಸರ್ ಇಷ್ಟೆಲ್ಲ ಆದಮೇಲೆ ಯಾವತ್ತು ಅಲ್ಲ ಅವ ಬಿಸಿ ಕಾವಿಗೆ ಅದು ಕೆಲವೊಂದು ಇದು ರೋಸ್ಟ್ ಆಗಿಲ್ಲ ಸ್ವಲ್ಪ ಅರ್ಶನ ಆಗ್ತಾ ಇದೆ ಇಳಿಸಾದ್ಮೇಲೆ ಹಾಕ್ಬೇಕು ಇಲ್ಲ ಅಲ್ಲಿ ಹಾಕ್ಬಿಟ್ರೆ ರೋಸ್ಟ್ ಆಗ್ಬಿಡುತ್ತೆ ಅರ್ಶನ ಕಪ್ಪಾಗ್ಬಿಡುತ್ತೆ ಸರ್ ಇದೊಂದು 10 ನಿಮಿಷ ಆರಬೇಕು ಆರಾದ್ಮೇಲೆ ಅದನ್ನು ಪುಡಿ ಮಾಡಿಬಿಟ್ಟು ಆಮೇಲೆ ಪುಡಿ ತೋರಿಸ್ತೀನಿ ಓಕೆ ಅದು ಸಾಂಬಾರು ಪುಡಿ ರೆಡಿ ಆಗುತ್ತೆ ತೋರಿಸೋಣ ಸರ್ ನಿಮ್ಮ ಹೆಸರು ಮೃತ್ಯುಂಜಯ ಅಂತ ಸರ್ ಟೀ ಮಾಡ್ತಾ ಇದ್ದೀರಾ ಟೀ ಮಾಡ್ತಾ ಇದ್ದೀನಿ ಓಕೆ ಓಕೆ ಮೃತ್ಯುಂಜಯ ಯಾವೂರು ಸಾಗರ ಓಕೆ ಓಕೆ ಸಾಗರದಿಂದ ಇಲ್ಲೇ ಇದ್ದಾರೆ ಏನು ವಯಸ್ಸು 76 ಓಕೆ ಓಕೆ ನನಗಾಗಿ ಟೀ ಸರ್ ಸಾಂಬಾರು ಪುಡಿ ರೆಡಿಯಾಗಿದೆ ಅವಾಗ ನಾನು ಪುಡಿ ಮಾಡೋಕೆ ಕಳಿಸ್ತೀನಿ 6 ಬೇಕು 10 ನಿಮಿಷ ಅಂತ ಹೇಳಿದ್ನಲ್ಲ ನೋಡಿ ಸಾಂಬಾರು ಪುಡಿ ರೆಡಿಯಾಗಿದೆ ಸೊ ಇದು ಇಷ್ಟಪಡುವಂಥದ್ದು ಆಮೇಲೆ ಎಷ್ಟು ಜನ ಕಾಮೆಂಟ್ಸ್ ಹಾಕಿದ್ದೀವಿ ಈ ಸಾಂಬಾರು ಪುಡಿಗೋಸ್ಕರ ಹ್ಞೂ ಹೌದು ಕೊನೆಗೆ ನನ್ನ ಕೈಲಿ ಮಾಡಿಸ್ಕೊಂಡ್ರಲ್ಲ ಬಿಡಲಿಲ್ಲ ಕಂಪ್ಲೀಟ್ ರೆಸಿಪಿ ತೋರಿಸ್ಬಿಟ್ರಿ ಧನ್ಯವಾದಗಳು ಸರ್ ಸೊ ಇದು ಸಾಂಬಾರು ಪುಡಿ ಮುಂದಿನ ದಿನ ನೀವು ಫ್ರೀ ಇದ್ದಾಗ ನಮಗೆ ಮಾಡಿ ತೋರಿಸ್ತಾರೆ ಆ ಸಾಂಬಾರನ್ನ ನೀವೇ ಕ್ರಮ ಆಲ್ಮೋಸ್ಟ್ ಎಲ್ರಿಗೂ ಸಾಂಬಾರು ಮಾಡಿ ಗೊತ್ತಿರುತ್ತಲ್ಲ ಸರ್ ಪುಡಿ ಚೆನ್ನಾಗಿ ಬಂದರೆ ಖಂಡಿತ ಬಂದೇ ಮಾಡ್ಕೊಳ್ತಾರೆ ಹೌದು ವೀಕ್ಷಕರೆ ಸಾಂಬಾರು ಪುಡಿ ಮಾಡ್ಕೊಂಬಿಟ್ಟು ಕಾಮೆಂಟ್ಸ್ ಹಾಕಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ